ಇಲ್ಲಿಂದ ಮೂರು ದಿನಗಳ ಕಾಲ ಈ ವಿಜಯವಾಡಿ ಮತ್ತು ದಿಗ್ವಿಜಯ ನ್ಯೂಸ್ ಸಹಯೋಗದೊಂದಿಗೆ ಕೃಷಿ ಮೇಳ ಚಾಲನೆ ಸಿಗ್ತಾ ಇದೆ. ಇದಕ್ಕೂ ಮೊದಲು ಹೇಳು ಸುಳ್ಳದಕ್ಕೆ ಇರತಕ್ಕಂತ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗಿದೆ. ಈ ಕೃಷಿ ಮೇಳದ ಬಗ್ಗೆ ಮಾತಾಡಕ್ಕೆ ಜೊತೆಗೆ ವಿಜಯವಾಡಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶಿವ ವಿಜಯ ಶಂಕೇಶ್ವರ ಇದ್ದಾರೆ, ಅವರೆಲ್ಲ ಮಾತಾಡಿಸ್ತೀರಿ ಸರ್. ಇವತ್ತು ಕೃಷಿ ಮೇಳಕ್ಕೆ ಭಾಗಿಯಾಗ್ತಾ ಇದ್ದಾರೆ ಸರ್, ಎಷ್ಟು ಖುಷಿ ಆಗ್ತದೆ ಸರ್? ಅದೇ ಆಕ್ಚುಲಿ ಮೂರು ವರ್ಷದಿಂದ ಇಲ್ಲೇ ಮಾಡಿದ್ವಿ 2020ರಲ್ಲಿ. ಅವಾಗ 1 ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ರು. ಅವರು ಎಷ್ಟೋ ರೈತರು ಅವರವ್ರ ಹಳ್ಳಿಯಿಂದ ಬಂದು ಎಷ್ಟೋ ಇವೆಂಟ್ಸ್ ನೋಡ್ಕೊಂಡು ಹೋಗಿದ್ರು. ಈ ಸಲನೂ ನಮ್ದು ಏನು ಗೋಲ್ ಇದೆ ಅಂದರೆ ಹೋದ ಸಲಕ್ಕಿಂತ ಜಾಸ್ತಿ ಜನ ಬರಬೇಕಂತ ಪ್ಲ್ಯಾನ್ ಇದೆ. ನನ್ನ ಬೊಮ್ಮಾಯಿದವರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ನಿಮ್ಮ ತಂದೆಯವರು ನಿಮ್ಮ ತಾತವರು ಎಲ್ಲರೂ ಕೂಡ ಕೃಷಿಯ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡಿದ್ರು, ಸಾಕಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ ಆಸ್ ಎ ಯೂತ್ ಆಗಿ? ಅದೇ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ನಮ್ಮ ರೈತರದ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ. ಬಿಕಾಸ್ ಇವತ್ತು ನಮ್ಗೆ ಬೆಳಗ್ಗೆಯಿಂದ ರಾತ್ರಿ ಮಟ್ಟ ಊಟ ಸಿಗ್ತಾ ಇದೆ ಅಂದರೆ ಅವ್ರ ಸಂಬಂಧ, ಅವ್ರ ಹೊಲದಲ್ಲಿ ಇದು ಫೀಲ್ಡ್ಸಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅದರಿಂದ ನಮ್ಗೆ ಊಟ ಸಿಗುತ್ತೆ. ಸೊ ಅವರಿಂದ ನಮ್ಮಿಂದ ಅವ್ರಿಗೆ ಒಂದು ಕಾಂಟ್ರಿಬ್ಯೂಷನ್. ಇದು ಕೃಷಿ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅಂದ್ಕೊಂಡಿದ್ದೀನಿ ಸರ್. ಇದೆ ಅಗ್ರಿಕಲ್ಚರ್ ಇನ್ ಟೆಕ್ನಿಕ್ಸ್ ಅದೆಲ್ಲ ಸ್ವಲ್ಪ ಐಡಿಯಾ ಇದೆ. ಸರ್ ಮೈಸೂರೆಲ್ಲ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಕೃಷಿ ಮೇಳದ ಬಗ್ಗೆ? ಅದೇ ಮೈಸೂರು ಚೆನ್ನಾಗಿ ಹೇಳಕ್ಕೆ ಇದೇ ಇಷ್ಟಪಡ್ತೀನಿ, ನೀವು ದಯವಿಟ್ಟು ಬಂದು ಎಲ್ಲ ನಮ್ಮ ರೈತರದ್ದು ಮಾಡಿ ಇಷ್ಟು ದಿವಸದಲ್ಲಿ ಮಾಡಿರೋದು ಕಷ್ಟಪಟ್ಟಿದ್ದೆಲ್ಲ ಸ್ಟಾಲ್ ಅದೆಲ್ಲ ನೋಡ್ಕೊಂಡು ಚೆನ್ನಾಗಿ ನಿಮ್ಗೊಂದು ಥರ ನಾಲೆಜು ಸಿಗುತ್ತೆ ಮತ್ತು ನಿಮ್ಗೆ ಎಂಜಾಯ್ಮೆಂಟು ಆಗುತ್ತೆ ಇಲ್ಲಿ ಬಂದು ನಾವು ಎಷ್ಟೋ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ಇದಿಷ್ಟು ಶುಭ ವಿಜಯ ಶಂಕೇಶ್ವರ ಅವರ ಮಾತುಗಳು. ಅಂದರೆ ಕೃಷಿ ಕುಟುಂಬದಿಂದ ಬಂದಿದ್ದೇವೆ, ಕೃಷಿಯ ಬಗ್ಗೆ ಸಾಕಷ್ಟು ಕಾಳಜಿಯಲ್ಲಿ ಇಟ್ಕೊಂಡಿದ್ದೇವೆ, ಎಲ್ಲರೂ ಕೂಡ ಕೃಷಿ ಮೇಳಕ್ಕೆ ಬಂದು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದಾರೆ.